ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬೇಡ ಮುಂದಿನ ಕ್ಷೇತ್ರ ಸೇಡಂ ಸೇಡಂ ಅಲ್ಲಿ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಬಿಜೆಪಿಯ ಶಾಸಕರು ಎರಡ್ ಸಾವಿರದ ಇನ್ನೂರು ಮತಗಳಿಂದ ಸಚಿವರಾಗಿದ್ದಂಥ ಶರಣ ಪ್ರಕಾಶ್ ಪಾಟೀಲ್ ಸೋಲ್ಸಿ ವಿಧಾನಸಭೆಗೆ ಆಯ್ಕೆ ಆದರು ಈಗಲೂ ಕೂಡ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಬಿಜೆಪಿ ಕ್ಯಾಂಡಿಡೇಟ್ ಶರಣ ಪ್ರಕಾಶ್ ಪಾಟೀಲ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಾಲರಾಜ್ ಗುತ್ತೇದಾರ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಎಲ್ಲಿ ನಮ್ಮ ಕಳೆದ ಬಾರಿ ಅಕ್ಟೋಬರ್ ಸರ್ವೆ ಕೂಡ ಬಿಜೆಪಿ ಮುನ್ನಡೆ ಇತ್ತು ನವೆಂಬರ್ ಮುನ್ನಡೆ ಇದೆ ಕಾರಣ ಇಷ್ಟೇ ಬಾಲರಾಜ್ ಗುತ್ತೇದಾರ್ ಇಲ್ಲದಿದ್ದರೆ ಬಾಲರಾಜ್ ಗುತ್ತೇದಾರ್ ಇಲ್ಲದಿದ್ದರೆ ಇಲ್ಲಿ ಅನುಕೂಲ ಇರೋದು ಬಾಲರಾಜ್ ಗುತ್ತೇದಾರ್ ಬಂದ ಕಾರಣ ಒಂದಷ್ಟು ಕಾಂಗ್ರೆಸ್ ಬಿಜೆಪಿ ವಿರೋಧಿ ಮತಗಳು ಸ್ಪ್ಲಿಟ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಸೊ ಹೀಗಾಗಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಗ್ರೌಂಡಲ್ಲಿ ನಿಂತ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತವ್ರೆ ಶರಣ ಪ್ರಕಾಶ್ ಪಾಟೀಲ್ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ ನಾನು ಸೋಲ್ತೀನಿ ಅಂತ ಸೋತಿದ್ದಾರೆ ಸೊ ಹೀಗೆ ಇದು ಟಫ್ ಆಯ್ಟ್ ಇದೆ ನವೆಂಬರ್ ಸರ್ವೆಯಲ್ಲೂ ಕೂಡ ಇಲ್ಲಿ ನವೆಂಬರ್ ಸರ್ವೆಯಲ್ಲೂ ಕೂಡ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ